ನೀರು ಬಂದಿದೆ ನೋಡ್ರಿ ಇವತ್ತು ಬಳಸೋದಕ್ಕೆ. ಒಂದು ಕೊಡ ನೀರು ಹಿಡಿದಿಡಕತ್ತೀನಿ, ಸುಮ್ಮನೆ ಅಕ್ಕಿ ತೊಳೆಯಕ್ಕೆ ಅದಕ್ಕೆ ಇದಕ್ಕೆ ಬರ್ತದಂತಂದು ಒಂದು ಬಿಂದಿಗೆ ತುಂಬಿ ಇಟ್ಕೊಂಡಿರ್ತೀವಿ ನೋಡ್ರಿ. ಬೆಳಗ್ಗೆಯಿಂದ ಕೆಲಸ ಸ್ಟಾರ್ಟ್ ಆಯಿತು ನೋಡ್ರಿ. ಎಲ್ಲರ ಮನೆಗೆ ಹಿಂಗೆ ಇರ್ಬೋದು ಅನ್ಕೊತೀನಿ ನಾನು, ಯಾಕಂದರೆ ಸೇಮ್ ಇರ್ತದೆ ಎಲ್ಲರ ಮನೆಗೂ ಕೆಲಸ. ಬೆಳಗ್ಗೆ ಎದ್ದ ತಕ್ಷಣ ಮಾಡೋದೇ, ಏನು ನಮ್ಮ ಮನೆಗೇನು ಚೇಂಜ್ ಇಲ್ಲ, ಸೇಮ್ ಎಲ್ಲ ಕೆಲಸ ನೋಡ್ರಿ. ಬೆಳಗ್ಗೆ ಇದೇ ಎಕ್ಸಸೈಜ್ ಆಗುತ್ತೆ ನೋಡ್ರಿ ನಮ್ಗೆ. ಕಸ ಎಲ್ಲ ಬೆಳೆದು ಮತ್ತು ಅಂಗಳ ಕಸ ಬೆಳೆದು ನೀರು ಹಾಕಿ ರಂಗೋಲಿ ಹಾಕಿ ಮತ್ತು ಈಗ ಹೊಸ್ಲಿದ್ದು ಎಲ್ಲ ಪೂಜೆ ಮಾಡಕತ್ತಿ ನೋಡ್ರಿ. ಎಲ್ಲ ಒಂದು ಒದ್ದೆ ಬಟ್ಟೆ ತೊಗೊಂಡು ನೀಟಾಗಿ ಒರೆಸಿ ಮತ್ತು ಕುಂಕುಮ ಅರಿಶಿನ ಹಚ್ಚಿ ರಂಗೋಲಿ ಹಾಕ್ತೀನಿ ರೀ. ಡೈಲಿ ಇದು ರೊಟೀನ್ ನಂದು. ಇಷ್ಟೆಲ್ಲ ಕೆಲಸ ಮಾಡಿ ಎನರ್ಜಿ ಸ್ವಲ್ಪ ಕಡಿಮೆ ಆಗಿರ್ತದೆ ನೋಡ್ರಿ. ಮತ್ತು ಮುಂದಿನ ಕೆಲಸಕ್ಕೆ ಎನರ್ಜಿ ಬೇಕಂದರೆ ಒಂದು ಕಪ್ ಟೀ ಬೇಕೇ ಬೇಕು ನೋಡ್ರಿ. ಚಹಾ ಬೇಕು ನನಗೆ, ಇದಿಷ್ಟು ಕೆಲಸ ಆಗೋಣ ಫಸ್ಟ್ ಚಹಾ ಕುಡಿಬೇಕು ನೋಡ್ರಿ. ಚಹಾ ಕುಡಿದ್ರೆ 10 ಗಂಟೆ ತನಕ ಆರಾಮಿರ್ಬೋದು ನೋಡ್ರಿ, ಎಷ್ಟು ಕೆಲಸ ಆದ್ರೂ ಮಾಡ್ಬೋದು ನೋಡ್ರಿ. ಮುಗೀತು ನೋಡ್ರಿ, ಟೀ ಕುಡಿಯೋದು ಮುಗೀತು, ಸ್ನಾನನೂ ಆಯಿತು. ಇವತ್ತು ಜಲ್ದಿ ಸ್ನಾನ ಮಾಡಿದೆ. ಆಮೇಲೆ ಬೆಳಗ್ಗೆ ಟಿಫಿನಿಗೆ ನೋಡ್ರಿ ಇವತ್ತು ಚಪಾತಿ ಮಾಡಕತ್ತೀನಿ ನಾನು. ಹಂಗೆ ಹಾಗಲಕಾಯಿ ಫ್ರೈ ಮಾಡ್ಕೊಳಕತ್ತೀನಿ ನೋಡ್ರಿ. ಫಸ್ಟ್ ಈ ಹಾಗಲಕಾಯಿ ಫ್ರೈ ಮಾಡ್ಕೊಳ್ಳೋಷ್ಟೊತ್ತಿಗೆ ಇನ್ನೊಂದು ಕಾಯಿಪಲ್ಲೆ ಕಟ್ ಮಾಡ್ಕೊಂಬಿಡ್ತೀನಿ ರೀ ನಾನು, ಯಾಕಂದ್ರೆ ಒಬ್ಬಕ್ಕೆ ಅಲ್ಲ ರೀ ಎಲ್ಲ ಒಂದೇ ಸತೆ ಅಂದ್ರೆ ಆಗಂಗಿಲ್ಲ. ಒಂದು ಕಾಯಿಪಲ್ಲೆ ಮಾಡ್ತಿರ್ತೀನಿ ರೀ, ಒಂದು ಕಟ್ ಮಾಡ್ತಿರ್ತೀನಿ ನಾನು. ಆಮೇಲೆ ಒಂದೇ ಪಾತ್ರೆದಾಗ ಮಾಡ್ತೀನಿ ರೀ ನಾನು, 3-4 ಪಾತ್ರೆ ಮಾಡಲ್ಲ ಮೊಸ್ರಿ, ಯಾಕಂದ್ರೆ ಇದು ದಪ್ಪ ತಳದದ ರೀ. ಹಂಗಾಗಿ ಫಸ್ಟ್ ಫ್ರೈ ಮಾಡೋದು ಏನಿರ್ತದಲ್ಲ ಮಾಡ್ಕೊಂಬಿಡ್ತೀನಿ ರೀ ನಾನು. ಈಗ ನೋಡ್ರಿ ಹಾಗಲಕಾಯಿ ಈ ಕಡೆ ಫ್ರೈ ಆಗಕತ್ತದ, ಹಿಂಗೆ ಬೆಂಡೆಕಾಯಿ ಕಟ್ ಮಾಡ್ಕೊಳಕತ್ತೀನಿ. ಹಾಗಲಕಾಯಿ ಫ್ರೈ ಆಯಿತು ನೋಡ್ರಿ. ಈಗ ಅದನ್ನು ಒಂದು ಬೌಲಿಗೆ ಎತ್ತಿಟ್ಕೊಳಕತ್ತೀನಿ. ಆಮೇಲೆ ಇನ್ನೊಂಚೂರು ಎಣ್ಣೆ ಹಾಕಿ ಮತ್ತು ಅದೇ ಪಾತ್ರದಲ್ಲಿ ನಾನು ಬೆಂಡೆಕಾಯಿ ಫ್ರೈ ಮಾಡಕತ್ತೀನಿ ನೋಡ್ರಿ. ಬೆಂಡೆಕಾಯಿ ಫ್ರೈ ಆಗಲಿ ರೀ, ಅಷ್ಟೊತ್ತಿಗೆ ದೇವ್ರ ಪೂಜೆ ತೋರಿಸ್ತೀನಿ ಬರ್ರಿ. ಇವತ್ತು ನೋಡ್ರಿ ದೇವ್ರ ಪೂಜೆ ನೋಡ್ರಿ, ಇವತ್ತಿನ ಪೂಜೆ ಹೆಂಗಾಗಿದೆ ನೋಡ್ರಿ. ಬೆಂಡೆಕಾಯಿ ಪಲ್ಯನೂ ರೆಡಿ ಆಯಿತು ನೋಡ್ರಿ. ಈ ಬೆಂಡೆಕಾಯಿ ಪಲ್ಯ ನೋಡ್ರಿ ನಾನು ಒಣ ಕೊಬ್ಬರಿ ಪುಡಿ ಹಾಕ್ತೀನಿ ರೀ ಇದಕ್ಕೆ. ನನಗೂ ಗೊತ್ತಿದ್ದಿಲ್ಲ ಫಸ್ಟು, ನಾನು ಬರೀ ಶೇಂಗಾ ಪುಡಿ ಹಂಗೆ ಹಾಕಿ ಮಾಡ್ತಿದ್ದೆ ರೀ. ಒಂದು ಸತಿ ಮಂತ್ರಾಲಯದಲ್ಲಿ ರೆಸ್ಟೋರೆಂಟಲ್ಲಿ ಊಟ ಮಾಡಿದ್ದೀವಿ ರೀ ನಾವು. ಇಷ್ಟ ಆಯಿತು ನನಗೆ, ಏನು ಹೆಂಗೆ ಏನು ಮಾಡೀರಿ, ಏನೇನು ಹಾಕಿರಿ ಇದಕ್ಕೆ, ಹೆಂಗೆ ಮಾಡೀರಿ ಅಂತ ಕೇಳಿದೆ ಅವ್ರಿಗೆ. ಅವ್ರು ಇಲ್ಲ ಹಿಂಗೆ ಒಣ ಕೊಬ್ಬರಿ ಪುಡಿ ಹಾಕ್ತೀವಿ ನಾವು ಅಂತಂದು ಹೇಳಿದ್ರಿ ರೀ. ಹೀಗಾಗಿ ಅವತ್ತಿಂದ ಭಾಳ ವರ್ಷ ರೀ, ಒಂದು 10-15 ವರ್ಷದಿಂದ ನೋಡ್ರಿ ಹಿಂಗೆ ಸೇಮ್ ಅವ್ರು ಹೇಳ್ದಂಗೆ ಮಾಡಿ ನೋಡ್ರಿ. ಅಂದರೆ ಫ್ರೈಗಿ ಮಾಡೋದೆಲ್ಲ ಸೇಮ್ ರೀ, ಆದರೆ ಒಣ ಕೊಬ್ಬರಿ ಪುಡಿ ಹಾಕೋದಷ್ಟೇ ಅಲ್ಲಿ ಕೇಳಿ ನಾನು ಮಾಡಿ ನೋಡ್ರಿ. ಈಗ ನೋಡ್ರಿ ಬೆಂಡೆಕಾಯಿ ಇನ್ನೊಂದು ಬೌಲಲ್ಲಿ ತೆಗೆದಿಟ್ಕೊಂಡೆ ರೀ ನಾನು. ಮತ್ತು ಅದರಲ್ಲಿ ಹೀರೆಕಾಯಿ ಚಟ್ನಿ ಮಾಡಕತ್ತೀನಿ ನೋಡ್ರಿ. ಹೀರೆಕಾಯಿ ಕರ್ ಚಟ್ನಿ ಅಂತಾರಲ್ಲ,
ಅದು ಆಯ್ತು ರೀ, ಅದು ಆಯಿತು. ಈಗ ಮತ್ತೆ ಚಪಾತಿ ಮಾಡಕತ್ತೀನಿ ನೋಡಿರಿ. ಚಪಾತಿ ಆದಮೇಲೆ ಈಗ ಮಧ್ಯಾಹ್ನ ಅನ್ನ ಮಾಡಬೇಕ್ರಿ. ಇವತ್ತು ಅಂಗ್ಡಿಗೆ ಹೋಗ್ಬೇಕ್ರಿ, ನಾನು ನಮ್ಮ ಮನೆಯವರು ಊರಾಗಿಲ್ಲ ರೀ. ಇವತ್ತು ನಾನು ಅಂಗ್ಡಿಗೆ ಹೋಗ್ಬೇಕ್ರಿ, ಇವತ್ತು ಅಂಗಡಿ ಡ್ಯೂಟಿ ಐತೆ. ಇದು ನೋಡಿರಿ, ಎಲ್ಲ ಹೆಚ್ಚಿದ್ದ ಕಾಯಿಪಲ್ಯ ನಾನು ವೇಸ್ಟ್ ಮಾಡಲ್ಲ ರೀ. ನಮ್ಮದು ಮಲ್ಲಿಗೆ ಗಿಡ ಐತಲ್ಲ ರೀ, ಆ ಗಿಡಕ್ಕೆ ಹಾಕ್ಬಿಡ್ತೀನಿ ರೀ ಇದೆಲ್ಲ ಕಾಯಿಪಲ್ಯ ಎಲ್ಲ. ಮತ್ತು ಅನ್ನಕ್ಕೂ ಇಟ್ಟು ನೋಡಿರಿ ಮಧ್ಯಾಹ್ನದ್ದು. ನೋಡಿರಿ ಇವತ್ತಿಂದು ಬೆಳಗ್ಗಿಂದ ನಾಷ್ಟ ಹಿಂಗೈತೆ ನೋಡಿರಿ. ಹಾಗಲಕಾಯಿ ಫ್ರೈ ಮತ್ತು ಬೆಂಡೆಕಾಯಿ ಫ್ರೈ, ಆಮೇಲೆ ಹೀರೆಕಾಯಿ ಚಟ್ನಿ ಮತ್ತು ಚಪಾತಿ ನೋಡಿರಿ. ಪುಲ್ಕ ಟೈಪ್ ಮಾಡೀನಿ ರೀ, ಮಸ್ತಾಗಿತ್ತೆ ನೋಡಿರಿ ಚಪಾತಿ ಮೆತ್ತಗ. ಅಂಗಡಿಗೆ ಬಂದೆ ನೋಡಿರಿ, ಇಲ್ಲಿನೂ ದೇವ್ರ ಫೋಟೋಕ್ಕೆ ಮನೆಗೆ ಬರೋ ಮುಂದೆ ತೊಗೊಂಡು ಬಂದಿದ್ದೆ ರೀ ನಾನು ಹೂವು. ಆಮೇಲೆ ಮೇಲೆ ಥರ್ಮಕೋಲ್ ಸೀಲಿಂಗ್ ಇದೆ ರೀ, ಹಿಂಗಾಗಿ ನಾವು ಇಲ್ಲೇ ಟೇಬಲ್ ಮೇಲೇ ದೇವರಿಗೆ ದೀಪ ಮತ್ತು ಉದ್ದಿನ ಕಡ್ಡಿ ಎಲ್ಲ ಇಲ್ಲೇ ಹಚ್ಚಿಬಿಡ್ತೀವಿ ರೀ. ಯಾಕಂದ್ರೆ ಮತ್ತೆ ಅಲ್ಲಿ ಮತ್ತೆ ಹಚ್ಚಿ ಮತ್ತು ಏನಾದರೆ ತ್ರಾಸು ಅಂತಂದು ಅದು ಹೈಟನ್ನು ಜಾಸ್ತಿ ಇಲ್ಲ ರೀ. ಹಿಂಗಾಗಿ ಇಲ್ಲೇ ಟೇಬಲ್ ಮೇಲೆ ಇಟ್ಬಿಡ್ತೀವಿ ರೀ. ಹೂವು ಹಾಕಿ ಪೂಜೆ ಮಾಡಿ ಬೆಳಗ್ಗೆ ದೀಪ ಮತ್ತು ಇದು ಉದ್ದಿನ ಕಡ್ಡಿ ಇಲ್ಲೇ ಹಚ್ಚಿ ಇಟ್ಬಿಡ್ತೀವಿ ರೀ ನಾವು. ಹಾಂ, ಇಲ್ಲ ಹಾಕ್ರಿ ಮೇಡಮ್, ವೇರ್ ಮಾಡ್ರಿ. ವೇರ್ ಮಾಡಿದ್ರೆ ನಿಮ್ಗೆ ಕರೆಕ್ಟ್ ಗೊತ್ತಾಗ್ತದೆ, ಇಲ್ಲಾಂದ್ರೆ ಗೊತ್ತಾಗಲ್ಲ. ಲಾಸ್ಟ್ ಟೈಮ್ ಯಾವ ತಗೊಂಡು ಹೋಗಿದ್ರಿ ನೀವು? ಭಾರತ್ ಮಾತೆ ಒಯ್ದಿದ್ರಲ್ಲ, ಅದು ಪೇಟ ಒಂದಿಟ್ಟು ನೋಡ್ರಿ. ಹೆಡ್ ಒಂದಿಟ್ಟು ನೋಡ್ರಿ ಫ್ರೆಂಡ್ಸಾ? ಇಬ್ರು ನಿನ್ನ ಹೆಸ್ರು ಏನು? ನಿನ್ನ ಹೆಸ್ರು? ಸೆಕೆಂಡ್ ಸ್ಟ್ಯಾಂಡರ್ಡ್ ಫಸ್ಟ್? ಸೆಕೆಂಡ್. ಆ ಟೋಪಿ ನೋಡು ಸೈಜ್. ಸರ್ ಒಂಚೂರು ಇಲ್ಲಿ ಹತ್ತಿ, ಇಲ್ಲಾಂದ್ರೆ ಏನಾದ್ರು ಬಟ್ಟೆ ಇರ್ತದಲ್ಲ ಸರ್, ಒಂಚೂರು ಇಡ ಅಂತ ಹೇಳ್ರಿ. ಯೂಟ್ಯೂಬ್ ಅಲ್ಲಿ ಬರ್ತೀನಿ ನೋಡಿ ನೀನು. ಇಲ್ಲಿ ನೋಡ್ರಿ ಸಾಯಂಕಾಲ ನನ್ನ ಶಾಪ್ ಅಲ್ಲಿ ಫ್ಯಾನ್ಸಿ ಡ್ರೆಸ್ಸಿಗೆ ಕಸ್ಟಮರ್ಸ್ ಬಂದಾರ ನೋಡ್ರಿ ಪೇರೆಂಟ್ಸ್. ಇಲ್ಲಿ ಟೆರೆಸ್ ಮೇಲೆ ನೋಡ್ರಿ ಪಾಟ್ ಇಟ್ಟಿನೆಲ್ಲ ನಾನು, ಅದ್ರಾಗೆಲ್ಲ ಕಾಯಿಪಲ್ಯ ಬೀಜ ಎಲ್ಲ ಹಾಕಕತ್ತೀವಿ ನೋಡ್ರಿ. ಏನು ಬರ್ತಾವೋ ಏನು ಮಾಡ್ತಾವೋ ಗೊತ್ತಿಲ್ಲ ರೀ, ಒನ್ ವೀಕಲ್ಲಿ ಗೊತ್ತಾಗತ್ತೆ ನೋಡ್ರಿ, ತೋರಿಸ್ತೀನಿ ನಿಮ್ಗೆ. ಎಲ್ಲ ಬರನೇ ಒಲವು ಅಲ್ಲ ತಡೀರಿ. ಏನ ಅದೇನದು? ಇದು ಹೀರೆಕಾಯಿ ಎದ್ರಾಗ ಹಾಕ್ರಿ. ಹಾಂ, ತುದಿ ತುದಿಗೆ ಒಂದು ಎರಡೆರಡು ಒಂದು ಕಡೆ ಹಾಕ್ಬಿಡ್ರಿ. ಒಂದೊಂದು ತುದಿಗೆ ಎರಡೆರಡು ಹಾಕ್ರಿ. ಹಾಂ, ಇರಲಿ ಒಂದು 8 ಬೀಜ ಇರಲಿ. ಆ ಕಡೆ ಹಾಕ್ರಿ ಸ್ವಲ್ಪ ಹತ್ತತ್ತ. ಪಕ್ಕ ಪಕ್ಕ ಅದು ರೀ, ಅಲ್ಲ ಅಲ್ಲ, ಆ ತುದಿ ಈ ತುದಿ 4 ತುದಿಗೆ ಹಾಕ್ಬಿಟ್ರಿ ಸಾಕು, ಸಕ್ಸಸ್ ಆಗ್ತಾವಂತೀರ. ಬೆಂಡೆಕಾಯ ಎರಡು ಹಾಕ್ಬಿಡ್ರಿ. ಮುಳ್ಳಂಗಿ ಮ್ಯಾಲ್ ಬಿದ್ದವೋ ಜಗ್ಗಿ ಬಿದ್ದವ ಅಲ್ಲಿ. ಅಲ್ಲ, ಇನ್ನೂ ಒಂದು 3 ಐಟಮ್ ಬೀಜ ಎಲ್ಲಿ ಹೋದ್ವಿ ನನಗೆ ಅಂದ್ರೆ ಸುಮ್ಮನೆ ಉದುರಿಸ್ಬೇಕಾ? ಮಣ್ಣು ಮೇಲೆ ಮುಚ್ಚಕ ನಡಕ್ ಹಾಕ್ಲಿಲ್ಲಲ್ಲ. ಅಲ್ಲ ಖಾಲಿ ಸ್ವಸ್ವಲ್ಪ ಹಾಕ್ರಿ, ಪೂರ ಇದಾಗ್ತದ ಅಲ್ಲಿ ನೋಡ್ರಿ, ನಿಮ್ ಕೈ ಹತ್ರ ಜಗ್ಗಿ ಆಯ್ತಲ್ಲಿ. ಅಲ್ಲ, ಒಂದೇ ಕಡೆ ಜಾಸ್ತಿ ಆಯ್ತಲ್ಲಂತ ನಾನು, ಅಲ್ಲೊಂದ್ ಇತ್ತಂದ್ರೆ ಫುಲ್ ಪುಟ್ಟಿ ಬರ್ತೈತೆ. ಅಲ್ಲ, ಫುಲ್ ಪುಟ್ಟಿ ತುಂಬ್ಕೊಂತದ ಅಂತೀನಿ ನಾನು.
ಆಮೇಲೆ ಕಿತ್ತಿ ಹಚ್ಚಕ್ಕೂ ಬರಂಗಿಲ್ಲವ ಅಲ್ಲೇ ಜಾಸ್ತಿ ಆದವ ಈಗ ಇಲ್ಲೆಲ್ಲ ಇಲ್ಲೇನು ಇಲ್ದಂಗ ಆಯ್ತಲ್ಲಿ ಕಡೆಲ್ಲ ಇಲ್ಲ ಹಾಕಿದ್ರೆ ಫುಲ್ ತುಂಬಿದ್ರೆ ಟಬ್ ತುಂಬುತ್ತದಲ್ಲ ಚಂದ ಆಗ್ತದ ಹರ್ಕೊಳಕ ಒಂದ್ ವಾರ ಬೇಕೇನ ಅದೇ ಒಂದ್ ವಾರಕ್ಕೆ ಗೊತ್ತಾಗ್ತದೆ ಸ್ವಲ್ಪ ಮಳೆ ಸ್ಟಾರ್ಟ್ ಆಯ್ತು ನೋಡ್ರಿ ಮಲಗಿದ್ದು ಮಗ್ಗಿ ಹರಿತಾ ಇದ್ದೆ ರೀ ನಾನು ಫುಲ್ ಮಳೆ ಸ್ಟಾರ್ಟ್ ಆಯ್ತು ನೋಡ್ರಿ ಸ್ವಲ್ಪ ಹೊತ್ತು ವೇಟ್ ಮಾಡಿ ಮತ್ತೆ ಸ್ವಲ್ಪ ಹರ್ಕೊಂಡು ಸ್ವಲ್ಪ ವೇಸ್ಟ್ ಆಯ್ತು ರೀ ಮಳೆ ಜೋರು ಬಂತು ಹಿಂಗಾಗಿ ಸ್ವಲ್ಪ ಹರ್ಕೊಂಡು ಮತ್ತೆ ಕೆಳಗೆ ಬಂದೆ ನೋಡ್ರಿ ಹೂ ಎಲ್ಲ ಕಟ್ಟಿದ್ದೆ ರೀ ಕಟ್ಟಿದ್ಮೇಲೆ ನೋಡ್ರಿ ನೈಟ್ ಊಟಕ್ಕೆ ನಾನು ಮಸಾಲ ರೈಸ್ ಮಾಡಕತ್ತೀನಿ ಆಲ್ರೆಡಿ ಇದನ್ನು ರೆಸಿಪಿ ಹಾಕಿ ನೋಡ್ರಿ ನಾನು ಸಿಂಪಲ್ಲು ಭಾರಿ ಟೇಸ್ಟ್ ಇರ್ತದೆ ನೋಡ್ರಿ ಮಸಾಲ ರೈಸು ಟ್ರೈ ಮಾಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾರೆಲ್ಲ ನೀವು ಸುಮ್ಮನೆ ನೋಡಕತ್ತೀರಿ ನಮ್ಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ರೀ ಎಲ್ಲರಿಗೆ